ನಮಸ್ತೆ ಫ್ರೆಂಡ್ಸ್, ಬಿ ಟಿ ವಿಲಿ ಲೈವ್ ನೋಡಿದೆ. ಏ ದಿವ್ಯಾ, ನೀನು ಯಾರು? ನಿಮ್ಮ ಮನೇಲಿ ಮಕ್ಕದ ಮೇಲೆ ಹೊಡೆದು ಬುದ್ಧಿ ಕಲಿಸೋರು ಇಲ್ವಾ? ನ್ಯೂಸ್ ಚಾನಲ್ ಏನು ಕಾಮಿಡಿ ಶೋ ಅನ್ಕೊಂಡಿದ್ಯಾ? ನೀನು ಜರ್ನಲಿಸ್ಟ್ ಆಗೋಬೋದು, ಒಳ್ಳೆ ಕಾಮಿಡಿ ಆ್ಯಕ್ಟರ್ ಆಗ್ಬೋದಾಯ್ತು. ಏನೋ ಒಂದು ಹುಡುಗಿ ಅವ್ರ ಇಷ್ಟನ ಬಟ್ಟೆ ಹಾಕೊಂಡು ವೀಡಿಯೋ ಮಾಡೋದು. ಸರಿ, ಆ ಹುಡುಗಿರನ್ನೆಲ್ಲ ಕರೆಸಿ ಒಂದು ಪ್ರಾನ್ ಗ್ರೂಪ್ ಮಾಡಿ ಅವ್ರನ್ನೆಲ್ಲ ಪ್ರಾನ್ ಶೇರ್ ಮಾಡಿಬಿಡು. ಒಂದು ಹುಡುಗಿ ಅವಳು ಹಾಕೊಳ್ಳೋ ಬಟ್ಟೆಯಿಂದ, ಅವಳು ಮಾಡೋ ವೀಡಿಯೋಯಿಂದ 10 ಜನ ಹುಡುಗಿರು ಹಾಳಾಗ್ತಾರೆ. ಇವತ್ತು ಟ್ರಾಲರ್ಸ್ ಇರೋದಕ್ಕೇನೆ, ಟ್ರಾಲ್ ಮಾಡ್ತಾ ಇರೋದಕ್ಕೇನೆ, ಆದರೆ ಎಷ್ಟೋ ಜನ ಹುಡುಗಿ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತವ್ರೆ. ಏನೋ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ನೀವು ಯಾರು ಅಕ್ಕ ತಂಗಿದಿರಿಲ್ವಾ ಅಂತ ಕೇಳ್ತಲ್ಲ, ನಮ್ಮ ಮನೇಲಿ ಯಾರದ ಹತ್ರ ಹೆಣ್ಮಕ್ಳಿದ್ರೆ ಮಚ್ಚೆ ಹೊಡೆದು ಸಾಯಿಸ್ಬಿಡ್ತಾ ಇದ್ದೋ, ನೀನು ಯಾಕೆ ಹೇಳು ಟ್ರಾಲ್ ಮಾಡ್ತಾ ಇರೋದು? ನೀನು ಹೇಳ್ತಾ ನೋಡಿ ಈ ಬೆರ್ಕಿ ಆನ್ಸರ್ಗಳಿಗೆ, ಅದಕ್ಕೆ ನೀನು ಟ್ರಾಲ್ ಮಾಡ್ತಾ ಇರೋದು. ನೀನು ಸುಮ್ಮನೆ ಟ್ರಾಲ್ ಮಾಡೋಕ್ಕೆ ನೀನು ಟ್ರಾಲರ್ಗ ಹುಟ್ಟಿದ್ಯಾ? ಪೊಲಿಟಿಷಿಯನ್ಸ್ ಅದು ಮಾಡಿದ್ರು, ಪೊಲೀಸರು ಇದು ಮಾಡಿದ್ರು ಅಂತ ನೀವು ತೋರಿಸ್ತೀರ? ಬಿ ಟಿ ವಿ ಅವರು, ಬಿ ಟಿ ವಿ ನ್ಯೂಸ್ ಅವರು ಇದು ಮಾಡಿದ್ರೆ ಟ್ರಾಲರ್ ತೋರಿಸಿದ್ರು, ಅಷ್ಟೇ ವ್ಯತ್ಯಾಸ, ಬೇರೆ ಇನ್ನೇನು ಇಲ್ಲ. ನಿಮಗೆ ನಿಮಗೆ ಇಷ್ಟು ಜನ ಟ್ರೋಲ್ ಮಾಡ್ತಾವ್ರಲ್ಲ, ಯಾರಾದರೂ ಬೇರೆ ನ್ಯೂಸ್ ಅವ್ರು ನಿಮ್ಮ ಸಪೋರ್ಟಿಗೆ ಬಂದ್ರೆ ಅಲ್ಲೇ ಗೊತ್ತಾಗಲ್ವ? ನಿಮ್ಗೆ ಹೋಗ್ತೆ, ನಾನು 2 ತಿಂಗಳು ಸಂಬಳ ಹೋದ್ರೂ ಪರವಾಗಿಲ್ಲ, ಒಂದು 200 ಕುರಿ ಕೊಡಿಸ್ತೀನಿ. ತಿಕಾ ಮುಚ್ಕೊಂಡು ಕುರಿ ಮೇಯಿಸ್ಕೊಂಡು ಹೋಯ್ತಾ ಇರು ನೀನು, ಅದೇ ನಿನ್ಗೆ ಹೋಗ್ತೆ, ಅಷ್ಟೇ ನಿನ್ನ ಬಾಳು, ಇದೇ ನಿನ್ನ ಲಾಯಕ್ಕು.